ಕಾಲ್ ಮಾಡಿ ವೋಟ್ ಮಾಡಿ. ಪವರ್ ಟಿವಿಯಲ್ಲಿ ಲೋಕಸಭಾ ಚುನಾವಣಾ ಸರ್ವೆ ನಡೀತಾ ಇದೆ. ಇವತ್ತಿನ ಕ್ಷೇತ್ರ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಪವರ್ ಮೆಗಾ ಸಮೀಕ್ಷೆ ಇವತ್ತು ನಡೆಯಲಿದೆ. ಇಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿಯ ಮಧ್ಯೆ ಭರ್ಜರಿ ಪೈಪೋಟಿ ಇದೆ. ಅಣ್ಣಾ ಸಾಹೇಬ್ ಪ್ರಿಯಾಂಕಾ ಜಾರಕಿಹೊಳಿ ನಡುವೆ ಟಫ್ ಫೈಟ್ ಅಂತೂ ಖಂಡಿತ ಅನ್ನುವಂಥದ್ದನ್ನ ನಿರೀಕ್ಷೆ ಮಾಡಲಾಗ್ತಾ ಇದೆ. ಬೆಳಗ್ಗೆ 9:30 ಮಧ್ಯಾಹ್ನ 1:30 ಈ ಪವರ್ ಸರ್ವೆ ನಡೆಯುತ್ತೆ. ಕಾಲ್ ಮಾಡಿ ವೋಟ್ ಮಾಡಿ ನಿಮ್ಮ ಆಯ್ಕೆಯನ್ನ ತಿಳಿಸಿ. ಯಾರಾಗಬೇಕು ನಿಮ್ಮ ಸಂಸದರು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ನಿಮ್ಮ ಆಯ್ಕೆ ಏನು ಅನ್ನೋದನ್ನು ತಿಳಿಸಿ. ನೀವು ಕರೆ ಮಾಡಬೇಕಾಗಿರುವಂಥ ನಂಬರ್ 08069205999. ಈ ನಂಬರ್ಗೆ ಕರೆ ಮಾಡಿ ನಿಮ್ಮ ಸಂಸದರು ಯಾರಾಗಬೇಕು, ಯಾವ ಪಕ್ಷಕ್ಕೆ ನಿಮ್ಮ ಮತ, ಯಾರಾದರೆ ನಿಮ್ಮ ಕ್ಷೇತ್ರದಲ್ಲಿ ಒಂದಷ್ಟು ಅಭಿವೃದ್ಧಿಗಳು ಆಗಬಹುದು ಅನ್ನುವಂಥ ನಿರೀಕ್ಷೆ ನಿಮ್ಮಲ್ಲಿದೆ ಅನ್ನೋದನ್ನು ಕರೆ ಮಾಡಿ ನೀವು ಪವರ್ ಟಿವಿಗೆ ತಿಳಿಸ್ಬೋದು. ಇವತ್ತು ಬೆಳಗ್ಗೆ 9:30 ಮಧ್ಯಾಹ್ನ 1:30 ಕೂಡ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಪವರ್ ಮೆಗಾ ಸಮೀಕ್ಷೆ ನಡೆಯುತ್ತೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನನ್ನ ಕಲೀಗ ಕಾರ್ತಿಕ್ ನೀಡ್ತಾ ಹೋಗ್ತಾರೆ. ಕಾರ್ತಿಕ್, ಇವತ್ತು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಬಹಳ ನಿರೀಕ್ಷೆಗಳಿದೆ ಆ ಕ್ಷೇತ್ರದಿಂದ ಜನರಿಗೆ, ಜೊತೆಗೆ ಆ ಜನರು ಏನು ಹೇಳ್ತಾರೆ ಅನ್ನುವಂಥ ನಾಡಿ ಮಿಡಿತ 9:30 ಗೊತ್ತಾಗುತ್ತೆ. ಆದರೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರವನ್ನು ನೋಡೋದಾದರೆ ಏನೇನು ಡೀಟೇಲ್ಸ್ ಇದೆ, ಈ ಬಾರಿ ಫೈಟ್ ಹೇಗಿರ್ಬೋದು ಅಶ್ವಿನಿ? ಇವತ್ತು ಬೆಳಗ್ಗೆ 9:30 ಆರಂಭಗೊಂಡು 1:30 ಕೂಡ ನಾವು ಕರೆಗಳನ್ನು ಸ್ವೀಕರಿಸ್ತೇವೆ. ಇವತ್ತು ಚಿಕ್ಕೋಡಿ ಕ್ಷೇತ್ರ ಬಹಳ ರೋಚಕವಾಗಿರುವಂಥ ಕ್ಷೇತ್ರ. ಯಾಕಂತ ಹೇಳಿದ್ರೆ ಅಶ್ವಿನಿ, ಕಳೆದ ಬಾರಿ ಚಿಕ್ಕೋಡಿಯಲ್ಲಿ ನಾವು ಸಮೀಕ್ಷೆಯನ್ನು ಮಾಡಿದ್ವಿ, ಯಾರಾಗಬೇಕು ಕ್ಯಾಂಡಿಡೇಟ್ ಅನ್ನುವ ಅರ್ಥದಲ್ಲಿ ನಾವು ಸಮೀಕ್ಷೆಯನ್ನು ಮಾಡಿದಾಗ ಬರೋಬ್ಬರಿ 20,000 ಹೆಚ್ಚು ಕರೆಗಳು ನಮ್ಗೆ ಬಂದಿತ್ತು. ಬಹುತೇಕ ಕರೆಗಳು ಇಲ್ಲಿ ನಾವು ಗಮನಿಸಬೇಕಾಗಿರುವಂಥದ್ದು, ಸರ್ ಯಾವುದೇ ರಾಜಕಾರಣಿಗಳು ಬರಲಿ, ಯಾರೇ MLA ಆಗಲಿ, ಯಾರೇ ಸಂಸದರಾಗಲಿ, ಯಾವುದೇ ರೀತಿಯ ಪ್ರಗತಿ ಕಾರ್ಯವನ್ನು ಇಲ್ಲಿ ಮಾಡ್ತಾ ಇಲ್ಲ, ಗಡಿ ಜಿಲ್ಲೆ ಅನ್ನೋ ಕಾರಣಕ್ಕಾಗಿ ಇದನ್ನು ಕಂಪ್ಲೀಟ್ ಆಗಿ ನಿರ್ಲಕ್ಷಿಸ್ತಾ ಇದ್ದಾರೆ ಅನ್ನುವಂಥ ಕರೆಗಳು ನಮಗೆ ಅತಿ ಹೆಚ್ಚಾಗಿ ಬಂದಿತ್ತು. ಹಾಗಾಗಿ ಈ ಬಾರಿಯೂ ಕೂಡ ಅಷ್ಟೇ ಕರೆಗಳು ನಮಗೆ ಬರ್ತದೆ. ಇವತ್ತು 9:30 ಕೂಡ ನಾವು ಎಲ್ಲರ ಕರೆಗಳನ್ನು ಸ್ವೀಕರಿಸಲಿಕ್ಕೆ ಆರಂಭಿಸ್ತೇವೆ. ಇನ್ನು ಅಲ್ಲಿ ಇರುವಂಥ ಕ್ಯಾಂಡಿಡೇಟ್ಗಳನ್ನು ನೋಡೋದಾದರೆ ಇವತ್ತು ಅಣ್ಣಾ ಸಾಹೇಬ್ ಜೊಲ್ಲೆ ಆಗಿರ್ಬೋದು ಅಥವಾ ಪ್ರಿಯಾಂಕ್ ಜಾರಕಿಹೊಳಿ ಆಗಿರ್ಬೋದು, ಇವರಿಬ್ಬರ ನಡುವೆ ಟಫ್ ಫೈಟ್ ನಡೆಯುವುದಂತೂ ಸಾಧ್ಯ, ಖಂಡಿತವಾಗಿ ನಡೀತದೆ. ಯಾಕಂತ ಹೇಳಿದ್ರೆ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಅಲ್ಲಿ ಗೆದ್ದು ಬಂದಿದ್ರೂ ಕೂಡ ಅವರು ಪ್ರಗತಿ ಕಾರ್ಯಗಳನ್ನು ಅಥವಾ ಕೇಂದ್ರದ ಅನುದಾನಗಳನ್ನು ತಂದು ಇಲ್ಲಿ ಕೆಲಸ ಮಾಡೋದ್ರಲ್ಲಿ ಬಹಳ ಕೆಲವು ಹಿಂದುಳಿದಿದ್ದಾರೆ ಅನ್ನುವಂಥ ವಾದಗಳು ಕೂಡ ಆ ಭಾಗದ ಜನರಲ್ಲಿದೆ. ಅದಲ್ಲದೆ ಪ್ರಿಯಾಂಕ ಜಾರಕಿಹೊಳಿಗೆ ಅಷ್ಟೊಂದೇನು ಅಡ್ವಾಂಟೇಜ್ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಕಾರಣ ಇಲ್ಲಿ ರಾಜಕೀಯ ಅಂದಾಗ ಅವರ ವಯಸ್ಸು ಕೂಡ ಇಲ್ಲಿಗೆ ಗಣನೆಗೆ ತೆಗೆದುಕೊಳ್ತಾರೆ ಜನಗಳು. ಬಹಳ ಕಡಿಮೆ ವಯಸ್ಸಿನಲ್ಲೇ ಇದೀಗ ಪ್ರಿಯಾಂಕ ಜಾರಕಿಹೊಳಿ ಅವರು ಸ್ಪರ್ಧೆಯನ್ನು ಮಾಡ್ತಾ ಇರುವಂಥದ್ದು, ಇವರಿಬ್ಬರ ನಡುವಿನಲ್ಲಿ ಯಾವ ರೀತಿ ತೀರ್ಪು ಜನರು ನೀಡ್ತಾರೆ ಅನ್ನೋದನ್ನು ಇವತ್ತು ನಾವು 1:30 ಕಾದು ನೋಡಬೇಕಾಗಿದೆ ಅಶ್ವಿನಿ. ಒಟ್ಟಾರೆ ಆಗಿ ಇಷ್ಟಂತೂ ಸ್ಪಷ್ಟವಾಗಿ ಹೇಳ್ಬೋದು, ಈ ಭಾಗದ ಚಿಕ್ಕೋಡಿಯ ಜನರೆಲ್ಲರೂ ಕೂಡ ಇವತ್ತು ಕಾತುರದಿಂದ ಕಾಯ್ತಾ ಇದ್ದಾರೆ. ಯಾವಾಗ 9:30 ಆಗುತ್ತೆ, ನಾವು ಕರೆ ಮಾಡಿ ನಮ್ಮ ಅನಿಸಿಕೆಗಳನ್ನು ತಿಳಿಸಬೇಕು ಅಂತ ಹೇಳಿ ಯಥೇಚ್ಛವಾದಂಥ ಜನಗಳು ಈಗಾಗಲೇ ಕಾದು ಕುಳಿತಿದ್ದಾರೆ ಅಶ್ವಿನಿ.